చిత్తూర్ కర్ణాటక రహదారి కోలార్ జిల్లాలో ఘోర రోడ్డు ప్రమాదం చోటు చేసుకుంది. సిమెంట్ లారీ ప్యాసింజర్ జీప్ను అతివేగంతో ఢీకొట్టింది. ఈ ప్రమాదంలో 8 మంది అక్కడికక్కడే మృతి చెందారు. మరో 5 తీవ్ర గాయాలయ్యాయి. సమాచారం తెలుసుకున్న ఎస్పీ మిథున్ కుమార్ అక్కడికి చేరుకుని క్షతగాతులను ఎస్ఆర్ జాలప ఆసుపత్రికి తరలించారు. లారీ డ్రైవర్ను అదుపులోకి తీసుకుని కేసు నమోదు చేశారు. ಗಾಡಿ ಇದು ಸರಿಯಾಗಿ ಐತ ಬಂದಿರೋ ಗಾಡಿ ಆ ಗಾಡಿ ಎಫೆಕ್ಟ್ ಆಗಿರೋದು ಆಪೋಸಿಟ್ ಬರೋ ಗಾಡಿ ಚಿಂತಾಮಣಿ ಅಲ್ವಾ ಇದು ಮದನಪಲ್ಲಿ ಟು ಚಿಂತಾಮಣಿ KH-82 ಇದರಲ್ಲಿ ಒಂದು ಜೀಪು ಮತ್ತು ಒಂದು ಖಾಲಿ ಸಿಮೆಂಟ್ ಲಾರಿ ಎರಡರ ಮಧ್ಯೆ ಆಕ್ಸಿಡೆಂಟ್ ಆಗಿದೆ. ಈಗ ಒಂದು 6 ಜನ ಮೃತಪಟ್ಟಿರ್ತಾರೆ ಅದರಲ್ಲಿ. ಒಂದು ಮಿಕ್ಕಿದವರು ಕೆಲವರು ಇಂಜುರ್ಡ್ ಇದ್ದಾರೆ. ಅವ್ರದ್ದು ಡೀಟೇಲ್ಸ್ ಎಲ್ಲನೂ ನಾವು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಏನು ಇರ್ತ ಅಂತಂದು ಲಾರಿಗೂ ಇಲ್ಲೇ ನಿಂತ್ಕೊಂಡಿದೆ. ಲಾರಿ ಕೂಡ ಸೆಕ್ಯೂರ್ ಆಗಿದೆ. ಗಾಡಿ ಸೆಕ್ಯೂರ್ ಡೀಟೇಲ್ಸ್ ಎಷ್ಟು ಜನ ಡೆತ್ ಆಗಿದೆ? 6 ಜನದ್ದು ನಾನು ಆಗಲೇ ಹೇಳಿದೆ ನಿಮಗೆ, 6 ಜನ ಡೆತ್ ಆಗಿದ್ದಾರೆ ಅಂತಂದು. ಅದರಲ್ಲಿ 4 ಜನದ್ದು ಡೀಟೇಲ್ಸ್ ಗೊತ್ತಾಗಿದೆ. ಆ 4 ಜನ ಡೀಟೇಲ್ಸ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಇನ್ನು ಮಿಕ್ಕದವ್ರು ಇಂಜೂರ್ಡ್ ಅವ್ರದ್ದು ಕೂಡ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಎಲ್ಲ ಮೆಜಾರಿಟಿ ಆಫ್ ದೇಮು ಮದನಪಲ್ಲಿ, ಮತ್ತು ಒಬ್ಬರು ಮಾತ್ರ ಚಿಂತಾಮಣಿಯವರು ಇದ್ದಾರೆ. ಏನು ಸರ್ ಇದು ಘಟನೆ ಕಾರಣ ಏನು ಸರ್? ಅಂದರೆ ಆಕ್ಸಿಡೆಂಟ್ ಆಗಿದೆ. ಇವಾಗ ಆ್ಯಸ್ ಆಫ್ ನಾವು ಪ್ರಿಲಿಮಿನರಿಯಾಗಿ ನೋಡ್ತೀವಿ ಅಂತಂದರೆ ಮೇಲ್ನೋಟಕ್ಕೆ ಹೆವಿ ವೆಹಿಕಲ್ ಯಾವ್ದು ಇದೆಯಲ್ಲ ಅವ್ರದ್ದು ತಪ್ಪು ಥರ ಕಾಣ್ತಾ ಇದೆ. ಟೈರ್ ಮಾರ್ಕ್ಸ್ ಎಲ್ಲ ನೋಡ್ತು ಅಂತಂದರೆ ತನಿಖೆ ಮಾಡ್ತಾ ಇದ್ದೀನಿ. ತನಿಖೆ ಮಾಡಿ ನೋಡಿದಂತ ಜೀಪು ವೈಟ್ ಬೋರ್ಡು ಮತ್ತು ಪ್ಯಾಸೆಂಜರ್ ಹೊಡಿತಾ ಇದೆ ಅದೆಲ್ಲ ತನಿಖೆ ಮಾಡ್ತೀವಿ. ಅವ್ರ ಓನರ್ ಕಮ್ ಡ್ರೈವರ್ದು ಅವರು ಕೂಡ ಡೆತ್ ಆಗಿದೆ ರಮೇಶ್ ಅಂತಂದು. ಅದನ್ನು ತನಿಖೆ ಮಾಡಿಬಿಟ್ಟು ನಾನು ಮತ್ತೆ ಮಾಹಿತಿ ತಿಳಿಸ್ತೀನಿ. 17 ಜನ ಇದ್ರು ಅಂತ ಸರ್? ಅಷ್ಟು ಜನ ವೆರಿಫೈ ಮಾಡ್ತಾ ಇದ್ದೀವಿ. ಒಬ್ಬರು 14 ಅಂತ ಇದ್ದಾರೆ. ವಿ ಆರ್ ಕಲೆಕ್ಟಿಂಗ್ ದಿ ಡೀಟೇಲ್ಸ್ ಅಲ್ಲಿ ಹಾಸ್ಪಿಟಲ್, ಯಾಕಂದರೆ ಇಮಿಡಿಯೇಟ್ ಶುಡ್ ಸೇವ್ ದಿ ಲೈಫ್. ಇದು ಫೋನ್ ಡೆತ್ ಆಯಿತು ಕಲೆಕ್ಟಿಂಗ್ ದಿ ಇನ್ಫಾರ್ಮೇಶನ್ ನಾಟ್ ಟೆಲ್ಲಿನ ಅಡ್ವಾನ್ಸ್ ಏನಾಗಿದೆ ಅಂತ ಪೂರ್ಣ ಪ್ರಮಾಣ ನಾವು 100% ಕನ್ಫರ್ಮ್ ಮಾಡ್ಕೊಂಡಿದ್ದ ನಂತರ ನಾನು ನಿಮಗೆ ತಿಳಿಸ್ತೀನಿ. ಆ್ಯಸ್ ಆಫ್ ನಾವು 60 ಡೆತ್ ಆಗಿದ್ದಾರೆ. ಮಿಕ್ಕಿದ ಇಂಜೂರ್ಡ್ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲರೂ ಕೋಲಾರ ಹಾಸ್ಪಿಟಲ್ ನಾವು ಟ್ರೀಟ್ಮೆಂಟ್ನ ಕೊಡ್ತೇವೆ. ಈ ಭಾಗದಲ್ಲಿ ಈ ಥರದ್ದು ಜೀಪ್ಗಳು ಹೆಚ್ಚಾಗಿ ಯಾಕೆ ಈ ಥರದ್ದು ಈ ಭಾಗದಲ್ಲಿ ಈ ಥರ 17 ಜನ 16 ಜನ ಲೇಬರ್ ಈ ಥರ ಜೀಪ್ನಲ್ಲಿ ಆಮೇಲೆ ಟಮ್ಟಮ್ನಲ್ಲಿ ಜನರಲಿ ಅವ್ರ ದಿನನಿತ್ಯದ ಕೆಲಸಗಳಿಗೆ ಮತ್ತು ಬೇರೆ ಚಟುವಟಿಕೆಗಳಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಲೀಗಲ್ ಪರ್ಮಿಷನ್ ಏನು ಎತ್ತ ಅಂತಂದ್ರೆ ನಾವು